ಸರ್ ಜನರ ಭ್ರಷ್ಟರು ಜನರೇ ಮೊದಲನೇ ಭ್ರಷ್ಟರು ಜನ ದುಡ್ಡು ಕೊಡದನ ಇವತ್ತೇನು ಓಟ್ ಹಾಕೋದಿಲ್ಲ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ ದುಡ್ಡಿದ್ರೆ ಚುನಾವಣೆ ಅಂತ ಒಪ್ಪುತ್ತೀರಾ ಸರಿ ಇಲ್ಲ ಇಲ್ಲ ಮಾನದಂಡ ದುಡ್ಡೇ ಮಾನದಂಡ ಇಲ್ಲ ದುಡ್ಡೇ ಖರ್ಚು ಮಾಡದನ ಚುನಾವಣೆ ಆಗುತ್ತೆ ಸರ್ ನಮ್ಮ ಮಕ್ಕಳು ತಲಮಾರು ಬಂದ್ರು ಈ ಜನ ದುಡ್ಡಿಸ್ಕೊಳ್ಳೋಣ ಓಟ್ ಹಾಕೋದನ್ನ ಬಿಡಲ್ಲ ದುಡ್ಡು ಕೊಟ್ರೆ ಓಟ್ ಹಾಕೋದು ಸರ್ ಇವರು ಆಲ್ಸ್ ಪಾರ್ಟೀಸ್ ರಾಜಕಾರಣ ಉದ್ದಾಗಲ್ಲ ರಾಜಕಾರಣ ಮಾಡೋರು ಕಷ್ಟ ಸಿದ್ದರಾಮಯ್ಯ ಅನ್ನೋ ಜನಬಲ ಡಿಕೆ ಶಿವಕುಮಾರ್ ಅನ್ನೋ ಹಣಬಲ ಸೇರಿದಾಗ ಕಾಂಗ್ರೆಸ್ ಕೆರೋ ಸ್ವಲ್ಪ ಬಲ ಈಗ ನಾವು ಎರಡು ಕಣ್ಣು ಒಂದು ಕಣ್ಣು ಮುಚ್ಚಿಕೊಂಡು ಒಂದು ಕಣ್ಣು ತೆಗೆದ್ರೆ ಇತ್ತ ಅರ್ಧ ಭಾಗ ಕಾಣಲ್ಲ ಒಂದು ದೇಹ ಒಂದು ಕಣ್ಣೆರಡು ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಈಗ ಸಿಎಂ ದೇವಪ್ಪನವರೇ ಪ್ರಬುದ್ಧ ರಾಜಕಾರಣಿ ತಿಳುವಳಿಕೆರ ರಾಜಕಾರಣಿ ಒಂದು ರೂಪಾಯಿ ಖರ್ಚು ಮಾಡದೆ ಇದ್ರೆ ನೀವು ಇವತ್ತು ವಿಧಾನಸೌಧದಲ್ಲಿ ಕೂತಿರ್ತಿದ್ರಿ ತಾನೆ ಸರ್ ಸಿಎಂ ದೇವಪ್ಪನವರೇ ಒಂದು ರೂಪಾಯಿ ಖರ್ಚು ಆಗದೆ ದುಡ್ಡಾಗೈತೆ ಚುನಾವಣೆ ಗೆದ್ದವ್ರು ಏನದಾದ್ರೆ ಸಿಎಂ ದೇವಪ್ಪ ಇವತ್ತು ಎಂಎಲ್ಸಿ ಆಗಬೇಕಾಯ್ತು ಇಲ್ಲ ಎಂಎಲ್ಎ ಆಗಬೇಕಾಯ್ತು ಯಾಕೆ ಅಲ್ಲಿಲ್ಲ ಮತ್ತೆ ಸರ್ ಆಗುತ್ತೆ ಸರ್ ಆಗುತ್ತೆ ಸಣ್ಣ ಪುಟ್ಟ ಖರ್ಚುಗಳಾಗಿದೆ ಆಗುತ್ತೆ ನೀವು ನಿಮ್ಮ 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 ಅಣ್ಣ ಅಣ್ಣ ಸರ್ ಜನರ ಭ್ರಷ್ಟರು ಜನರೇ ಮೊದಲನೇ ಭ್ರಷ್ಟರು ಯಾಕೆ ಅಂದ್ರೆ ಜನರು ಮತದಾರರ ಭ್ರಷ್ಟರು ಯಾಕೆ ಅಂದ್ರೆ ಅಲ್ಲಿ ಹೋಮ್ಸಿಕ್ರು ಇವ್ರ ಮನೆಗೆ ದುಡ್ಡು ಕೊಡಬಾರ್ದು ನಾವು ಹಂಚು ಹೋಯ್ತಿವಲ್ಲ ಅವ್ರ ಮನೆ ಕೊಡ್ಲಿಲ್ಲ ಅಂದ್ರೆ ಅವ್ರು ನಮ್ಗೆ ಬಿಟ್ಬಿಡವ್ರೆ ಅಂತೇಳಿ ಆಲೇ ಇನ್ನೊಂದು ಪಾರ್ಟಿಗೆ ದುಡ್ಡು ಇಸ್ಕೊಂಡು ಓಟ್ ಮಾಡಕ್ ಹೋಗಿರ್ತಾರೆ ಈಗಿರುವಾಗ ಜನ ದುಡ್ಡು ಕೊಡದಾನೆ ಇವತ್ತೇನು ಓಟ್ ಹಾಕೋದಿಲ್ಲ ಆಮೇಲೆ ಅವರು ನೈತಿಕತೆನೂ ಕಳ್ಕೊಂಡಿರ್ತೀವಿ ನಾವು ಮತದಾರರು ಯಾರ ಒಬ್ಬ ಎಮ್ ಎಲ್ ಎನೋ ಎಂ ಪಿನೋ ನಾವು ಕ್ವಶನ್ ಮಾಡಿ ನಮ್ಗೆ ಇಂಥ ಕೆಲಸ ಮಾಡಿ ಅಂತೇಳಿ ನಾವೇ ಜನರ ಮತದಾರರೇ ಮೊದಲಾಗಿ ನೈತಿಕತೆನೇ ಕಳ್ಕೊಂಡಿರ್ತೀವಿ ಎಸ್ ವೀಕ್ಷರೇ ಒಟ್ಟಾರೆ ಗುಡ್ ಇಂಟ್ರಾಕ್ಷನ್ ಪಾಪ ನಮ್ಮ ಸ್ನೇಹಿತರುಗಳು ನಮ್ಮ ಮಂಡಿ ಅಲ್ಲಲ್ಲ ಈಗ ಅಷ್ಟೆಲ್ಲ ಕ್ಲೀನ್ ಕೃಷ್ಣಪ್ಪ ಒಂಥರ ಚುನಾವಣೆ ನಡೀತದೆ ಅನ್ನೋದಾಗಿದ್ರೆ ಮಾಜಿ ಶಾಸಕರು ಅಥವಾ ಹಾಲಿ ಶಾಸಕರು ಅಂತ ದ್ಯಾವಪ್ಪ ಅವ್ರು ಕರಿಬೇಕಾಗಿತ್ತು ಇವ್ರು ಜೋಬಲ್ ಕಾಸಿಲ್ದಿರೋ ಕಾರಣ ಕೋಟಿ ಗಟ್ಟಲೆ ಲೆಕ್ಕ ಇಲ್ದಿರೋ ಕಾರಣ ಇಡೀ ದೇಶದಲ್ಲಿ ಸರ್ ಕೇರಳ ಒಂದ್ ಮಾದರಿ ಸರ್ ಕೆ ಶಿವಕುಮಾರ್ ಒಂದ್ ಮಾತು ಹೇಳ್ತಾರೆ ದುಡ್ಡಿದ್ರೆ ಚುನಾವಣೆ ಅಂತ ಒಪ್ಕೋತೀರಾ ಇಲ್ಲ 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 ಅದು ಎಲ್ಲ ಯಾವಾಗೂ ಹೇಳಿಲ್ಲ ಅವರು ಇಲ್ಲ ಇಲ್ಲ ಜನರ ಪ್ರೀತಿ ಗಳಿಸುವಂತವ್ರು ಏನಿಲ್ಲ ಸರ್ ಏನಿಲ್ಲ ಜನರ ಪ್ರೀತಿ ಗಳಿಸೋರು ಮಾನದಂಡ ಸರ್ ಸರಿ ಇಲ್ಲ ಇಲ್ಲ ಮಾನದಂಡ ದುಡ್ಡೇ ಮಾನದಂಡ ಇಲ್ಲ ಅಪ್ಲಿಕೇಶನ್ ಹಾಕ್ಲಿಲ್ಲ ನಾವು ನಾ ಪಾದಯಾತ್ರೆಯಲ್ಲಿ ಇದ್ದೆ ಸರ್ ಭಾರತ್ ಜೋಡೋ ಯಾತ್ರೆಯಲ್ಲಿ ಇದ್ದೆ ಹಂಗಾಗಿ ಹಾಕಾಗಿಲ್ಲ ಹಂಗಾಗಿ ಆಗಿಲ್ಲ ಮುಂದಿನ ದಿನಗಳಲ್ಲಿ ಹಾಕಿ ಸರ್ ಈಗ ದೇಶದಲ್ಲಿ ಸರ್ ದೇಶದಲ್ಲಿ ಎಲ್ಲಿ ಸರ್ ಸರ್ ಈಗ ದೇಶದಲ್ಲಿ ಸರ್ ದೇಶದಲ್ಲಿ ಕೇರಳ ಮಾದರಿ ಸರ್ ಕೇರಳ ಮಾದರಿ ದೇಶದಲ್ಲಿ ಬರುತ್ತೆ ಕೇರಳದಲ್ಲಿ ಮಾದರಿ ಸರ್ ದುಡ್ಡೇ ಖರ್ಚು ಮಾಡದೇ ಚುನಾವಣೆ ಆಗುತ್ತೆ ಸರ್ ಮತದಾರರು ದುಡ್ಡು ಕೇಳಲ್ಲ ನೋಡಪ್ಪ ಒಳ್ಳೆ ಕೆಲಸ ಮಾಡಿ ಅಂತಾರೆ ದುಡ್ಡೇ ಖರ್ಚಾಗಲ್ಲ ಮುಂದಿನ ದಿನಗಳಲ್ಲಿ ಇಡೀ ದೇಶ ಈ ನಾವಲ್ಲ ಸರ್ ನಮ್ಮ ಮಕ್ಕಳು ತಲೆಮಾರು ಬಂದ್ರು ಈ ಜನ ದುಡ್ಡಿಸ್ಕೋದನ್ನ ಓಟ್ ಹಾಕೋದನ್ನ ಬಿಡಲ್ಲ ದುಡ್ಡು ಕೊಟ್ಟರೆ ಓಟ್ ಹಾಕೋದು ಸರ್ ಇವರು ಆಲ್ಸ್ ಪಾರ್ಟೀಸ್ ರಾಜಕಾರಣ ಉದ್ದಾರ ಆಗಲ್ಲ ಸರ್ ರಾಜಕಾರಣ ಉದ್ದಾಗಲ್ಲ ರಾಜಕಾರಣ ಮಾಡೋರು ಕಷ್ಟ ಸರ್ ಒಂದ್ ಸಾರಿ ಗೆದ್ದವರು ಮತ್ತೆ ಅವರು ಸರ್ವ ಆಗ್ಬೇಕಂದ್ರೆ ಭಾರಿ ಕಷ್ಟ ಹಾಕಿರೋ ಬಂಡವಾಳ ಅವ್ರು ತೆಗಿಬೇಕು ಎಲ್ಲಿ ಅವರು ಮನೆ ಮಠ ಮಾರ್ಕೋಬೇಕಾಯ್ತದೆ ಅದಕ್ಕೆ ಮತದಾರ ಮೊದಲು ನಾವು ಜಾಗೃತರಾಗಬೇಕು ಗುಡ್ ಇಂಟ್ರಾಕ್ಷನ್ ಬೆಳವಳಿಗೆ ಮಂಡ್ಯದಲ್ಲಿ ನಿಂತ್ಕೊಂಡು ಏನಿಲ್ಲಿ ಅಮಿತ್ ಶಾ ಅವ್ರದ್ದು ಕಾರ್ಯಕ್ರಮ ಆಗುತ್ತೆ ಇಲ್ಲಿ ಗ್ರೌಂಡ್ ಹರಿಪ್ರಿಯ ಹೋಟೆಲ್ ಮುಂದೆ ಎಲ್ಲ ಕಾಂಗ್ರೆಸ್ ಹಾಗೆ ಜೆ ಡಿ ಎಸ್ ನವರು ಬಿಜೆಪಿ ಅವ್ರು ಯಾರು ಸಿಗ್ಲಿಲ್ಲ ಮಾತಾಡಕ್ಕೆ ಕಾರ್ಯಕರ್ತ ಸಂಖ್ಯೆ ಕೂಡ ತೀರಾ ಕಡಿಮೆ ಆಗಿ ಅವ್ರ ಒಂದು ವಿಷಯನೇ ಕಳೆದ ಬರೋ ಈ ವಿಧಾನಸಭಾ ಚುನಾವಣೆಯಲ್ಲಿ ಚಂದ್ಗಾಲ್ ಶಿವಣ್ಣ ಅವ್ರ ಕಾರಣಕ್ಕೊಂದು 30-33 ಸಾವಿರ ಓಟ್ ತಗೊಂಡಿದ್ರು ಎರಡನೇ ವಿಚಾರ ಮತದಾರ ಸರಿ ಹೋದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದು ಒಂದು ವಾದ ನಾಯಕರ ವಿಚಾರ ಬಂದಾಗ ತುಂಬಾ ನಾನಾಗ್ಲೇ ಹೇಳಿದೆ ದೇವಪ್ಪನ ಪದೇ ಪದೇ ಹೇಳ್ತಾ ಇರ್ತೀನಿ ಮಧ್ಯ ಹಣಬಲ ಮತ್ತೆ ಜನಬಲ ಎರಡೂ ಸೇರಿ ರಾಜಕಾರಣ ಕಾಂಗ್ರೆಸ್ ಅವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋ ಕಾರಣ ಹೇಳ್ತಾ ಇದ್ದೀನಿ ಇಲ್ಲಿ ಈ ಕ್ಷಣಕ್ಕೆ ಸಿದ್ದರಾಮಯ್ಯ ಅನ್ನೋ ಜನಬಲ ಡಿ ಕೆ ಶಿವಕುಮಾರ್ ಅನ್ನೋ ಹಣಬಲ ಸೇರಿದಾಗ ಕಾಂಗ್ರೆಸ್ ಕೆಲವೊಂದು ಸ್ವಲ್ಪ ಬಲ ಅನ್ಕೋತೀರಾ ನೀವ್ಯಾಕೆ ಹಂಗ ಅನ್ಕೋತೀರಾ ಸಿದ್ದರಾಮಯ್ಯನವ್ರ ಜನಬಲ ಡಿ ಕೆ ಶಿವಕುಮಾರ್ ಹಣಬಲ ಅಂತ ನೀವ್ಯಾಕೆ ಅನ್ಕೋತೀರಾ ಹಂಗ ಅನ್ಕೋಬಾರ್ದು ಇಬ್ಬರ ಶ್ರಮ ಎಫೆಕ್ಟ್ ಅಲ್ಲಲ್ಲ ಇಬ್ರು ಎಫೆಕ್ಟ್ ಇಬ್ರು ಈಗ ನಾವು ಎರಡು ಕಣ್ಣು ಒಂದ್ ಕಣ್ಣು ಮುಚ್ಕೊಂಡು ಒಂದ್ ಕಣ್ಣು ತೆಗೆದ್ರೆ ಇತ್ತ ಅರ್ಧ ಭಾಗ ಕಾಣಲ್ಲ ಹಾಗಾಗಿ ದೃಷ್ಟಿಕೋನ ಎರಡು ಕಣ್ಣು ಒಂದೇ ದೃಷ್ಟಿಲಿ ನೋಡ್ಬೇಕು ನಾವು ಕುದುರೆ ಲಗಾಮ್ ಹಾಕ್ತಂಗೆ ಇಬ್ರು ಕಾಂಗ್ರೆಸ್ ಪಾರ್ಟಿಲಿ ಎರಡು ಕಣ್ಣಾಗಿ ದುಡಿತಾ ಇದಾರೆ ವಂಡರ್ಫುಲ್ ಬಹಳ ಖುಷಿ ಆಯ್ತು ತುಂಬಾ ಅದ್ಭುತವಾಗಿ ತಮ್ಮ ಪಕ್ಷವನ್ನ ಸಮರ್ಥನೆ ಮಾಡ್ಕೊಂಡ್ರು ಎರಡು ಕಣ್ಣು ಆದ್ರೆ ಒಂದೇ ಸಿಎಂ ಪೋಸ್ಟ್ ಏನು ಮಾಡಕ್ಕಲ್ಲ ಎರಡೇ ಕಣ್ಣು ಕಾಂಗ್ರೆಸ್ ಇಬ್ರು ಎರಡು ಕಣ್ಣು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಆದ್ರೆ ಅಧಿಕಾರ ಅಂತ ಬಂದಾಗ ಒಂದೇ ಸಿಎಂ ಸ್ಥಾನ ಏನ್ಯಾವ ನಾವೆಲ್ಲ ಒಗ್ಗಟ್ಟಾಗಿದೀವಿ ಚುನಾವಣೆ ಮಾಡ್ತೀವಿ ಅಧಿಕಾರ ಒಂದು ದೇಹ ಒಂದು ಕಣ್ಣೆರಡು ಹೌದಾ ಮತ್ತೆ
ಎಸ್ ಎನ್ ಯಾವ ಇವರೆಲ್ಲ ಹೇಳದಂಗೆ ಅವರು ಜೋಡೆತ್ತಿನ ರೀತಿ ಕೆಲಸ ಮಾಡ್ಕೊಂಡ್ರೆ ಅನುಕೂಲ ಆಗ್ಬೋದೇನೋ. ಇನ್ನು 140 ದಿನ ಅಷ್ಟೇ ಬಾಕಿ ವಿಧಾನಸಭೆ ಚುನಾವಣೆಗೆ. ರಣಕಣ ರಂಗೇರಿದೆ. ಕಾಂಗ್ರೆಸ್ ಕಾರ್ಯಕರ್ತರು ಜೆ ಡಿ ಎಸ್ ಅವರು ಮಾತಾಡಿದ್ರು. ನಿಮ್ಮ ಪ್ರಕಾರ ಈಗ ನಾನು ನೆಕ್ಸ್ಟ್ ಇನ್ನೊಂದು ಸೆಷನ್ ಶುರು ಮಾಡ್ತೀನಿ, ಹೆಚ್ಚು ಕಮ್ಮಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿರ್ಬೇಕು ಮಾತುಕತೆ. ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತಾನೆ. ನಿಮ್ಮ ಪ್ರಕಾರ ನಿಮ್ಮೂರಲ್ಲಿ ಯಾರು ಗೆಲ್ತಾರೆ ಏನ್ ಕತೆ ಕಾಮೆಂಟ್ ಮಾಡಿ ತಿಳಿಸಿ, ಯಾರು ಅಧಿಕಾರಕ್ಕೆ ಬರ್ತಾರೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.